ಸ್ವಾಮೀಜಿಯ ಬರ್ಬರ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಂದಿ ಪರ್ವತ ಆಶ್ರಮದ ಮಹಾಜ್ಞಾನಿ ಆಶ್ರಯ ಶ್ರೀ 108 ಕಾಮಕುಮಾರಾನಂದ ಮುನಿ ಮಹಾರಾಜರ ಸ್ವಾಮೀಜಿಗಳ ಬರ್ಬರ ಹತ್ಯೆಯನ್ನು ಖಂಡಿಸಿ ಇಂದು ಬಸವನ ಬಾಗೇವಾಡಿ ಪಟ್ಟಣದ ಪೂಜ್ಯ ಶ್ರೀಗಳಾದ ಶಿವಪ್ರಕಾಶ್ ಶಿವಾಚಾರ್ಯರು ಮತ್ತು ತಾಲೂಕಿನ ಜೈನ ಸಮಾಜದ ಬಾಂಧವರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರು ರಾಜಕೀಯ ಪಕ್ಷದ ಮುಖಂಡರು ಮಹಿಳೆಯರು ಸೇರಿದಂತೆ ಈ ಹೋರಾಟದಲ್ಲಿ ಭಾಗವಹಿಸಿ ಶ್ರೀಗಳ ಬರ್ಬರ ಹತ್ಯೆಯನ್ನು ಮಾಡಿದ ಆರೋಪಿಗಳನ್ನು ಕೂಡಲೇ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿ ತಹಸೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ವರದಿ ರವಿಕುಮಾರ್, ತುಪ್ಪದ ಮಹಾಯುತ ನ್ಯೂಸ್, ಬಸವನ ಬಾಗೇವಾಡಿ. ಈ ತರ ಭಾರತದಲ್ಲಿರ್ತಕ್ಕಂಥವ್ರು ನಾವೆಲ್ಲರೂ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತ ವ್ಯಕ್ತಿಗಳಾಗಬೇಕು. ಇವತ್ತಿನ ಮಟ್ಟಿಗೆ ಏನಾಗ್ಯದಪ್ಪ ಅಂದ್ರೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಭಾರತದಲ್ಲಿ ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆ ಪ್ರತಿಯೊಬ್ಬರು ಕೂಡ ಕಾಪಾಡುವ ನಿಟ್ಟಿನಲ್ಲಿ ನಾವು ಮುಂದಾಗಬೇಕು. ಏನಾಗ್ಯದ ಒಂದೊಂದು ಧರ್ಮಗಳ ಮೇಲೆ ಇಂತಿಂತ ದುಷ್ಕರ್ಮಿಗಳಿಂದ ಏನಾಗಪ್ಪ ಅಂದ್ರೆ ಇವ್ರನ್ನ ಏನ ದುಷ್ಕರ್ಮಿಗಳು ಏನ ಇಂತ ಇದ್ದೇವೆ. ಕೂಡಲೇ ಆ ವ್ಯಕ್ತಿಯನ್ನ ನೀವು ಬಂಧಿಸಬೇಕು. ಈಗಾಗಲೇ ಬಂಧಿಸಿದ್ದಾರೆ. ಆತನಿಗೆ ಕಠೋರವಾಗಿರುವಂತಹ ಶಿಕ್ಷೆ, ಕಠೋರವಾಗಿರುವಂತಹ ಶಿಕ್ಷೆ ಅಂತಂದ್ರೆ ಮರಣದಂಡನೆಯನ್ನೇ ವಿಧಿಸಬೇಕು. ಅವಾಗ ಮಾತ್ರ ಆ ಮರಣವನ್ನ ಬಂದಿರುವಂತ ಸಂತರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹಿಂದೆ ಮಹಾರಾಷ್ಟ್ರದೊಳಗೂ ಕೂಡ ನಮ್ಮ ಗುರು ಪರಂಪರೆಯ ಒಂದು ಸ್ವಾಮಿಗಳನ್ನ ಮೊಬೈಲ್ ಚಾರ್ಜರ್ ವೈರ್ ಮುಖಾಂತರ ಕೊಲೆ ಮಾಡಿದರು. ಆದರೆ ಸಂಘಟನೆಗಳು, ಸಮುದಾಯ, ಸಂತರು ಒಗ್ಗಟ್ಟಾಗ್ಲಿಲ್ಲ. ಆದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ. ಇದೇ ರೀತಿ ಮಾಡ್ತಾ ಹೋದ್ರೆ ಸಂತರ ಮರಣಗಳು ಹೆಚ್ಚಾಗಿ ನಡ್ಕೊಂಡು ಬರ್ತಾವು. ಈ ಸಮಾಜದಲ್ಲಿ ಮಠಾಧಿಪತಿಗಳಿಗೆ, ಸಂತರಿಗೆ, ಪೂಜ್ಯರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಈ ನಮ್ಮ ಸಮಾಜದ ರಕ್ಷಕರು ಮಾಡಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಬಾಂಧವರ ಪರವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು ಅದನ್ನ ಕೂಡಲೇ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ನಮ್ಮ ಅಲ್ಪವಾಗಿರುವಂತಹ ಅಂಚುವಚ್ಚಿನ ಗ್ರಾಮವನ್ನು ಕೊಡ್ತೇವೆ.